ಕನ್ನಡ ಆಡಿಯೋ ಸ್ಟೋರಿ ಸಣ್ಣ ಕತೆ ತುಂಬಿದ ಕೊಡ ಲೇಖಕರು ದೊಡ್ಡೇರಿ ವೆಂಕಟಗಿರಿರಾವ್ ಎರಡು ಗಂಟೆಯಾಗಿತ್ತು ಬೆಳಿಗ್ಗೆ ಎದ್ದೊಡನೆಯೇ ಹಳ್ಳಿಯ ಕಡೆಗೆ ಕಾಯಿಲೆಯವರನ್ನು ನೋಡಲು ಹೋಗಿದ್ದ ಗಿರಿಯು ಆಗತಾನೆ ಮನೆಗೆ ಹಿಂತಿರುಗಿದ್ದನು ಆ ಊರಿ ಬಿಸಿಲಿನಲ್ಲಿ ಸೈಕಲ್ ಹೊಡೆದು ಸಾಕಾಗಿ ಹೋಗಿತ್ತು ಹೋಗಲಪ್ಪ ಹೋದ ಕೆಲಸದ ಪ್ರತಿಫಲವಾಗಿ ಸಾಕಷ್ಟು ಫೀಸು ಸಿಕ್ಕಿದೆಯೇ ಅದು ಇಲ್ಲ ಅಲ್ಲಿ ನಿಮ್ಮಲ್ಲಿಗೆ ಬಂದಾಗ ಕೊಡುತ್ತೇವೆ ಎಂದು ಹೇಳಿದವರೇ ಎಲ್ಲರು ಅಲ್ಲದೆ ಹೊಟ್ಟೆಯಲ್ಲೋ ದೊಂಬರಾಟ ನಡೆದಿತ್ತು ಮನೆಗೆ ಬಂದವನೇ ಇದೇನು ಇವತ್ತು ತುಂಬ ಹೊತ್ತಾಯಿತಲ್ಲ ಅಂತ ಹೆಂಡತಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವಷ್ಟು ಸಹನೆ ಸಹ ಇರಲಿಲ್ಲ ಹ್ಯಾಟ್ ತೆಗೆದು ಮಂಚದ ಮೇಲೆ ಬಿರ್ರನೆ ಬಿಸಾಕಿದ ಕೋಟ್ ಬಿಚ್ಚುವುದರಲ್ಲಿದ್ದ ಸ್ವಾಮಿ ಸ್ವಾಮಿ ಹೊರಗೆ ಯಾರೋ ಕೂಗಿದರು ಡ್ಯಾನ್ ದಟ್ ಫೆಲೋ ಇವರಿಗೆ ಹೊತ್ತು ಗೊತ್ತು ಏನೂ ಇಲ್ಲ ಅಂತ ತೋರುತ್ತೆ ಎಂದು ಗುಣಗುಟ್ಟುತ್ತಾ ಹೊರಕ್ಕೆ ಬಂದನು ಸ್ವಾಮಿ ಏನೋ ಅದು ಆಮೇಲೆ ಬಾರೋ ಬೆಳಗಿನಿಂದ ನಾಲ್ಕು ಸಾರಿ ಬಂದು ಹೋಗಿದ್ದೇನೆ ಸ್ವಾಮಿ ಯಾರಿಗೆ ಏನಾಗಿದೆಯೋ ಏನು ಬೇಕೋ ಸ್ವಲ್ಪ ಸಿಡುಕಿನಿಂದಲೇ ಈ ಪ್ರಶ್ನೆಯನ್ನು ಕೇಳಿದ ಅಲ್ಲ ಸ್ವಾಮಿ ಔಷಧ ಕಲ್ಲನ ಬಂದಿದ್ದು ಅಮ್ಮ ಅವರು ಕೊಡ ಕೊಟ್ಟಿದ್ದರು ಸರಿ ಮಾಡಲಿಕ್ಕೆ ತುಂಬ ನೆಗ್ಗಿ ಹೋಗಿತ್ತು ಸರಿ ಮಾಡಿ ತಂದುಕೊಟ್ಟೆ ಅದರ ಕೂಲಿ ಹಾಗೋ ಆಮೇಲೆ ಶಾಪಿಗೆ ಬಾರೋ ಚಿಲ್ಲರೆ ಇಲ್ಲ ಎನ್ನುತ್ತಾ ಒಳಗೆ ಹೋಗಲನು ಆದನು ಮೂರು ನಾಲ್ಕು ಸಲ ಬಂದೆ ಸ್ವಾಮಿ ಇವತ್ತು ಸಂಜೆಗೆ ನಾನೆಲ್ಲೋ ಹಳ್ಳಿಗೆ ಹೋಗಬೇಕಾಗಿದೆ ಚಿಲ್ಲರೆ ತರುತ್ತೇನೆ ಸ್ವಾಮಿ ಎಂತಹ ಧನವಂತನೇ ಆಗಲಿ ಅವನ ಜೀವಮಾನದಲ್ಲಿ ಇಂತಹ ಸಮಯ ಬಂದೇ ಬರುತ್ತೆ ಎಂದು ನನ್ನ ಅಭಿಪ್ರಾಯ ಅಂದರೆ ಕೈಯಲ್ಲಿ ಒಂದು ಬಿಡಿಗಾಸು ಇಲ್ಲದಿರುವಾಗಲೇ ಕೇಳುವವರು ಬರುವುದು ಈ ಅನುಭವ ಬೇರೆ ಬೇರೆ ಅಂತಸ್ತಿನವರೆಗೆ ಬೇರೆ ಬೇರೆ ತರಹ ಇರಬಹುದು ಗಿರಿ ಇದಕ್ಕೆ ಹೊರತಾದವನಾದವನೇನೂ ಅಲ್ಲ ಆ ದಿನ ಅವನಲ್ಲಿ ಬಿಡಿಗಾಸು ಇರಲಿಲ್ಲ ಹಾಗೆಂತ ಅವನನ್ನು ನಿಧಾನವಾಗಿ ಮಾತನಾಡಿಸಿ ಸಮಜಾಯಿಸಿ ಹೇಳಿ ಆಮೇಲೆ ಬರಲು ಹೇಳುವಷ್ಟು ತಾಳ್ಮೆ ಆ ಮುಹೂರ್ತದಲ್ಲಿ ಇರಲು ಇಲ್ಲ ಅಲ್ಲದೆ ಡಿಗ್ನಿಟಿ ಒಂದಿದೆಯಲ್ಲ ಹಾಳಾದ್ದು ಸ್ವಾಭಿಮಾನ ಈಗಿಲ್ಲ ಚಿಲ್ಲರೆ ಶಾಪಿಗೆ ಬಾ ಅಂತ ಹೇಳಿದೆನಲ್ಲೋ ಸ್ವಾಮಿ ನಾನು ಹಳ್ಳಿಗೆ ಹೋಗಬೇಕು ಹಾಗಾದರೆ ನಾಳೆ ಬಾ ಹೋಗು ಈಗಿಲ್ಲ ಏನು ಸ್ವಾಮಿ ನಿಮ್ಮಂಥವರೇ ಈಗಂದರೆ ನಮ್ಮಂಥವರ ಗತಿಯೇನು ಅದು ನೂರಾರು ರೂಪಾಯಿ ಅಲ್ಲ ಸ್ವಾಮಿ ಹತ್ತಾಣೆ ಮಾತ್ರ ಈ ಮಾತು ಈಟಿಯಂತೆ ಇರಿತು ಗಿರಿಯ ಎದೆಯನ್ನು ಇದ್ದ ದೂರೇಗಿ ಹೋಯಿತು ಮನಸ್ಸು ಸಿಟ್ಟಿನ ಹಿಡಿತದಲ್ಲಿ ಸಿಕ್ಕಿತು ವಿವೇಚನೆ ದೂರವಾಯಿತು ಕೊಡ ಸರಿ ಮಾಡಿಕೊಂಡು ಬರಲಿಕ್ಕೆ ನಾನು ಹೇಳಿದ್ದೇನೇನು ನಿನಗೆ ಮನೆಯಲ್ಲಿ ಯಜಮಾನರಿಲ್ಲದಾಗ ಬರುವುದು ಗಿಲೀಟ್ ಮಾಡಿ ಬದ್ಮಾಸ್ ಕೆಲಸ ಮಾಡೋದು ಹೋಗೋ ಹೋಗೋ ಏನು ಸ್ವಾಮಿ ದೊಡ್ಡೋರು ಇಂತಹ ಮಾತನಾಡಬಹುದೇ ಅಮ್ಮವರು ಕೊಟ್ಟರೇನು ನೀವು ಕೊಟ್ಟರೇನು ಎಲ್ಲ ಒಂದೇ ಅಲ್ಲವೇ ಬದ್ಮಾಸ್ ಕೆಲಸ ನಾನೇನು ಮಾಡಿದ್ದೇನೆ ಕೊಡ ಸರಿ ಮಾಡಿ ವಾಪಸ್ಸು ತಂದು ಕೊಟ್ಟಿಲ್ಲವೇ ಅಂತ ಅವನು ಮತ್ತೆ ರಾಗ ಎಳೆದನು ಗಿರಿಯು ಒಳಕ್ಕೆ ಬಿರನೆ ಹೋಗಿ ಕೋಟು ಹ್ಯಾಟು ಹಾಕಿಕೊಂಡು ತಲೆ ಬಾಗಿಲ ಬಳಿ ಬೆದರಿದ ಹರಿಣಿಯಂತೆ ನಿಂತಿದ್ದ ಹೆಂಡತಿಯ ಕಡೆ ಒಂದು ಬಿರುಸಾದ ನೋಟವನ್ನು ಬೀರಿ ಮನೆಯಲ್ಲಿದ್ದ ಒಂದು ಕೊಡ ಸಾಲದಾಗಿತ್ತೇನು ಇಲ್ಲದಿದ್ದ ಯಜಮಾನಿಕೆ ಮಾಡೋದು ಪ್ರಾಣ ತಿನ್ನೋದು ಎಂದವನೇ ಹೊರಗೆ ದಾಟಿ ಬಾರೋ ಎಂದು ಅವನಿಗೆ ಹೇಳಿ ಹೊರಟನು ಹೊರಡುವಾಗ ಇದನ್ನೆಲ್ಲ ಎದುರು ಮನೆಯ ಹೆಂಗಸರು ಕಿಟಕಿಯಿಂದ ನೋಡುತ್ತಿದ್ದುದನ್ನು ಕಂಡು ಮಂಗವಾಯಿತು ಮನಸ್ಸು ಸರಿ ಹೋದ ಪೇಟೆಯಲ್ಲಿ ಎಲ್ಲೋ ಯಾರ ಹತ್ತಿರವೋ ಕೇಳಿ ಅವನಿಗೆ ಹತ್ತಾಣೆ ಬಿಸಾಕಿ ಕಳುಹಿಸಿದ ಬೆಳಗಿನಿಂದ ಶಾಪಿಗೆ ಹೋಗಿರಲಿಲ್ಲ ಎಷ್ಟು ಜನ ಕಾದಿರುತ್ತಾರೋ ಎಂಬ ಯೋಚನೆ ಬೇರೆ ಹಾಗೆಯೇ ದಾರಿಯಲ್ಲಿ ಹೋಟಲೊಂದರಲ್ಲಿ ಕಾಫಿ ಕುಡಿದು ಶಾಪಿಗೆ ಹೋದ ತುಂಬ ಜನ ಕಾದಿದ್ದರು ಅವರನ್ನೆಲ್ಲ ವಿಚಾರಿಸಿದ ಔಷಧ ಕೊಟ್ಟ ಅವರ ಅವಶ್ಯಕತೆಯನ್ನು ಪೂರೈಸಿದ ಅಲ್ಲೇ ಅಕ್ಕಪಕ್ಕದಲ್ಲಿ ಎರಡು ಮೂರು ರೋಗಿಗಳ ಮನೆಗೆ ವಿಸಿಟ್ ಕೊಟ್ಟ ಆರು ಗಂಟೆ ಆಯಿತು ವಾಕಿಂಗ್ ಹೋಗುವ ಇವನ ಸ್ನೇಹಿತರ ಕಂಪನಿ ಸೇರತೊಡಗಿತು ಆರ್ ಯು ಅನ್ವೆಲ್ ಅಂತ ಒಬ್ಬ ಕೇಳಿದ ನೋನೋನು ಎಂದ ಏನೋ ವಿಪರೀತ ಕೆಲಸ ಇತ್ತು ಅಂತ ಕಾಣುತ್ತೆ ಎಂದರು ಇನ್ನೊಬ್ಬರು ಜೇಬು ಆಯಿತು ಅಂತ ಕಾಣುತ್ತೆ ಎಂದರು ಇನ್ನೊಬ್ಬರು ಎಲ್ಲರೂ ಹೊರಟರು ಗಾಂಧಿ ಮೈದಾನದ ಕಡೆಗೆ ಅಲ್ಲಿ ಕುಳಿತು ಹರಟೆ ಹೊಡೆದು ಏಳುವಾಗ ಏಳು ಗಂಟೆ ಆಯಿತು ಗಿರಿಗೆ ಅವರೆಲ್ಲ ಆಡುವ ಮಾತುಗಳು ಕೇಳುತ್ತಿದ್ದವು ಮನಸ್ಸು ಮಾತ್ರ ಮಧ್ಯಾಹ್ನ ಆದ ಘಟನೆಯಿಂದ ಕುಂದಿ ಹೋಗಿತ್ತು ಆವಾಗ ಇವಾಗ ತಾನು ಒಂದೊಂದು ಮಾತು ಸೇರಿಸುತ್ತಿದ್ದ ಯೋಚನೆ ಇಲ್ಲದೆ ಸಿನಿಮಾ ಕಂಪನಿಯ ಪೈಕಿ ಒಬ್ಬರು ಇವರೆಲ್ಲರಿಗೂ ಬೇಕಾದವರೇ ಅವರೂ ಬಂದರು ಇವತ್ತು ಚೇಂಜ್ ಕಣ್ರಿ ಎಲ್ಲರೂ ಬನ್ನಿರಿ ಇಂಟ್ರವಲ್ಲಿಗೆ ಬೇಕಾದರೆ ಹೊರಟರೆ ಸರಿ ಎಂದು ಸೂಚನೆ ಕೊಟ್ಟರು ಒತ್ತಾಯ ಮಾಡಿದರು ಎಲ್ಲರೂ ಬರಲೇಬೇಕೆಂದು ಸಿನಿಮಾಕ್ಕೆ ಹೋಗಿ ಗಿರಿ ಮನೆಗೆ ಬಂದಾಗ ರಾತ್ರಿ ಹತ್ತು ಗಂಟೆ ಹೆಂಡತಿ ಕಾಯುತ್ತಿದ್ದಳು ಅವನ ಸ್ವಭಾವವನ್ನು ಚೆನ್ನಾಗಿ ಅರಿತ ಅವಳು ಏನೊಂದು ಮಾತನಾಡದೆ ಮೌನವಾಗಿ ಅವನು ಕೋಟು ಬಿಚ್ಚುವಾಗ ತಾನು ಅವನ ಬೂಟ್ಸಿನ ಲೇಸ್ ಬಿಚ್ಚಿದಳು ಅವನು ಪಂಚೆ ಉಡುವುದರೊಳಗಾಗಿ ಕಾಲು ತೊಳೆಯಲು ನೀರು ತಂದು ಕೊಟ್ಟಳು ಅವನು ಕೈಕಾಲು ತೊಳೆಯುವುದರೊಳಗೆ ಎಲೆ ಹಾಕಿ ಊಟಕ್ಕೆ ಹಾನಿ ಮಾಡಿದಳು ಅವನು ಪಿಟ್ಟೆನ್ನದೆ ಗಬಗಬ ತಿಂದು ಹೋದ ಹೋದವನೇ ಮುಸುಗಿಳೆದು ಮಲಗಿಬಿಟ್ಟ ದೈಹಿಕ ಮತ್ತು ಮಾನಸಿಕ ಆಯಾಸದಿಂದಲೂ ಏನೋ ನಿದ್ದೆ ಬರುತ್ತಿತ್ತು ಎಷ್ಟು ಒತ್ತಾಗಿದೆಯೋ ಏನೋ ಕಾಲಿಗೆ ಏನೋ ಬಾ ಭಾರವಾದಂತಾಗಿ ಕೆಚ್ಚರವಾಯಿತು ನೋಡುತ್ತಾನೆ ಹೆಂಡತಿ ಇವನ ಕಾಲ ಮೇಲೆ ತಲೆ ಇಟ್ಟುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ ಏನೇ ಅದು ದಯವಿಟ್ಟು ಇದೊಂದು ಸಲ ಕ್ಷಮಿಸಿ ಇನ್ನು ಮೇಲೆ ಇನ್ನು ಮೇಲೆ ನಿಮ್ಮನ್ನು ಕೇಳದೆ ಏನೂ ಮಾಡೋಲ್ಲ ಅಳುತ್ತಾ ಎಂದಳು ಹಾಂ ಇನ್ನೊಂದು ಕೊಡ ಇದೆಯಲ್ಲ ಅದು ತುಂಬ ದೊಡ್ಡ ಕೊಡ ಬಾವಿಯಿಂದ ನೀರೆಳೆಯಲು ತುಂಬ ಕಷ್ಟವಾಗುತ್ತೆ ಮೊದಲಾಗಿದ್ದರೆ ಹೇಗೋ ಎತ್ತುತ್ತಿದ್ದೆ ಇದು ಸಣ್ಣ ಕೊಡ ಸರಿ ಮಾಡಿಕೊಂಡರೆ ಅನುಕೂಲ ಅಂತ ಕೊಟ್ಟೆ ಎಂದು ಬಿಕ್ಕುತ್ತಾ ಬಿಡಿ ಬಿಡಿಯಾಗಿ ಹೇಳಿದಳು ಗಿರಿಗೆ ಈಗ ಅರಿವಾಯಿತು ಎಚ್ಚರವಾಯಿತು ಹೆಂಡತಿ ತುಂಬು ಬಸಿರಿ ಎಂದು ಅದಕ್ಕೆ ಅವಳು ಹಾಗೆ ಮಾಡಿದುದು ಸರಿ ಎಂದು ಮನಸ್ಸಿಗೆ ಎನಿಸಿತು ವಿವೇಚನೆ ಬಂದೊಡನೆ ಎಲ್ಲವೂ ಸರಿ ಹೋಗುತ್ತೆ ಸ್ವಲ್ಪ ಹೊತ್ತಿನ ನಂತರ ಅವಳ ಕೆಣ್ಣೆಗಳನ್ನು ಮೃದುವಾಗಿ ನೇವರಿಸುತ್ತಾ ಕ್ಷಮಿಸಬೇಕಾದವನು ನಾನಲ್ಲ ಕಣೆ ನೀನು ಕ್ಷಮಿಸಬೇಕು ತುಂಬಿದ ಕೊಡ ನೀನು ಹೇಗೂ ಕ್ಷಮಿಸಿದ್ದೀಯಾ ಅಲ್ಲವೇನೆ ನಾನು ತಪ್ಪು ಮಾಡಿದ್ದು ಎನ್ನುತ್ತಾ ಅವಳ ಗಲ್ಲವನ್ನು ಹಿಡಿದು ತನ್ನೆಡೆಗೆ ತಿರುಗಿಸಿಕೊಂಡನು ಅವಳು ಏನು ಹೇಳಬೇಕೆಂದಿದ್ದಳು ಆದರೆ ಅವಳು ಹೇಳಲು ಆಗಲಿಲ್ಲ ಇಲ್ಲಿಗೆ ದೊಡ್ಡೇರಿ ವೆಂಕಟಗಿರಿರಾವ್ ರವರು ಬರೆದ ಸಣ್ಣ ಕತೆ ತುಂಬಿದ ಕೂಡ ಮುಕ್ತಾಯವಾಯಿತು ಧನ್ಯವಾದಗಳು